ವೀಕ್ಷಕರೇ, ಬಹು ಅಚಾನಕ್ಕಾಗಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟ ಆ ಚಿಗುರು ಮೀಸೆ ಹುಡುಗನಲ್ಲಿ ನಾಯಕ ನಟನಾಗುವ ಎಲ್ಲ ಅರ್ಹತೆಗಳು ಇದ್ವು. ಕೆಂಬಣ್ಣದಿಂದ ಹೊಳೆಯುತ್ತಿದ್ದ ಆತ ಎತ್ತರಕಾಯದ ಸ್ಫುರದ್ರೂಪಿಯಾಗಿದ್ದ. ಡ್ಯಾನ್ಸ್, ನಟನೆ, ಸಂಭಾಷಣೆ ಮುಂತಾದ ಎಲ್ಲದರಲ್ಲೂ ಕೂಡ ಪರಿಣಿತಿಯನ್ನು ಸಾಧಿಸಿದ್ದ ಆತನಿಗೆ ಆರಂಭದಲ್ಲಿ ಎದುರಾದದೆಲ್ಲವೂ ಕೂಡ ನೆಗೆಟಿವ್ ಶೇಡ್ನ ಪಾತ್ರಗಳೇ. ತನ್ನ ಹಳೆಯ ವಿಲನಿಶ್ ಮ್ಯಾನರಿಸಂ ಹಾಗೂ ಹಾವಭಾವ ಬದಲಿಸಿಕೊಂಡ ಆತ ಅತ್ಯಂತ ಯಶಸ್ವಿಯಾಗಿ ನಾಯಕ ಪಾತ್ರಗಳನ್ನ ನಿರ್ವಹಿಸಿದ. ನೋಡ್ ನೋಡ್ತಾನೆ ಕನ್ನಡದ ಬಹುಬೇಡಿಕೆಯ ಕಲಾವಿದನಾಗಿ ಆತ ಹೊರಹೊಮ್ಮದ. ಆತನ ಕಾಲ್ಶೀಟ್ಗಾಗಿ ನಿರ್ಮಾಪಕರು ಗುಂಪುಕೊಡ್ತಾ ಇದ್ರು. ಸುಪ್ರಸಿದ್ಧ ನಾಯಕಿಯರೊಂದಿಗೆ ವೇದಿಕೆ ಹಂಚಿಕೊಳ್ತಾ ಹೋದ ಆತ 90ರ ದಶಕದ ಕನ್ನಡದ ಟಾಪ್ ಮೋಸ್ಟ್ ಸ್ಟಾರ್ ಹೀರೋ ಎಂಬ ಕೀರ್ತಿಗೆ ಪಾತ್ರನಾದ. ಕನ್ನಡದ ಬ್ಯುಸಿಯೆಸ್ಟ್ ನಟ ಎಂಬ ಖ್ಯಾತಿಯ ಜೊತೆ ಪಕ್ಕದ ತೆಲುಗು ಹಾಗೂ ತಮಿಳಲ್ಲೂ ಕೂಡ ಆತನಿಗೆ ಅವಕಾಶಗಳ ಮಹಾಪರವೇ ಹರಿದ್ಬಂತು. ವರ್ಷವೊಂದಕ್ಕೆ ಆತನ ನಟನೆಯ ಸುಮಾರು 7-8 ಚಿತ್ರಗಳು ತೆರೆ ಕಾಣೋದಕ್ಕೆ ಆರಂಭಿಸಿದ್ವು. ಕನ್ನಡ ಚಿತ್ರೋದ್ಯಮದ ಬಲವರ್ಧನೆಗೆ ಒಬ್ಬ ಸುಪ್ರೀಂ ಹೀರೋ ದೊರಕಂತ ಇಡೀ ಕನ್ನಡ ಸಿನಿರಂಗ ಕೊಂಡಾಡ್ತು. ಆತನ ಕೆರಿಯರ್ ತನ್ನ ಉತ್ತುಂಗದಲ್ಲಿರಬೇಕಾದ್ರೇನೆ ಅನಿರೀಕ್ಷಿತವಾದ ಆ ಒಂದು ಭಯಂಕರ ದುರ್ಘಟನೆ ಆತನ ಇಡೀ ಬದುಕನ್ನೇ ಕದಡಿ ಹಾಕ್ತು. ಯಾರ ಶಾಪವೋ ಅಥವಾ ಯಾರ ಕ್ರೂರ ವಕ್ರ ದೃಷ್ಟಿಯೋ ಆತನ ಮೇಲೆ ಬಿತ್ತೋಗುತ್ತಿಲ್ಲ. ಆ ನಟ ಆ ಒಂದು ದಿನ ಯಾರೂ ಕೂಡ ಊಹೆ ಮಾಡಲಾಗದ ಭಯಂಕರ ರಸ್ತೆ ಅಪಘಾತವೊಂದಕ್ಕೆ ಸಿಲುಕಿದ್ದ. ಆ ಭೀಕರ ಘಟನೆಯ ತೀವ್ರತೆಯಿಂದ ಗಂಭೀರ ಗಾಯಗಳಿಗೆ ತುತ್ತಾದ ಆತನ ಮುಖ ಛಿದ್ರ ಛಿದ್ರಗೊಂಡಿತ್ತು. ಆ ಏಟಿನ ತೀವ್ರತೆಗೆ ಆತ ಉಳಿದದ್ದೇ ಹೆಚ್ಚು ಅಂತ ಹೇಳಬಹುದು. ಅಪಘಾತವು ಆತನ ಸುಂದರ ಮುಖವನ್ನ ಜಖಂ ಮಾಡಿತ್ತು. ಯಾವ ಸ್ಫುರದ್ರೂಪಿ ವದನದಿಂದ ಆತ 16 ವರ್ಷಗಳ ಕಾಲ ಇಡೀ ಚಿತ್ರ ರಸಿಕರನ್ನ ಸೆಳೆದಿದ್ನೋ ಅಂತಹ ಮುಖ ತನ್ನ ಮೂಲ ರೂಪವನ್ನೇ ಕಳ್ಕೊಂಡಿತ್ತು. ಹಲವಾರು ಸರ್ಜರಿಗಳ ಮೂಲಕ ಕಡೆಗೂ ಬದುಕುಳಿದ ಆ ನಟನ ಕೆರಿಯರ್ ಈ ಒಂದು ದುರಂತದಿಂದ ಪಾತಾಳ ಕಾಣ್ತು. ಹೀಗೆ ಕನ್ನಡ ಚಿತ್ರೋದ್ಯಮದಲ್ಲಿ ಉನ್ನತ ಹೆಸರು ಮಾಡಬೇಕಿದ್ದ ಈ ದುರಂತ ನಾಯಕ ಅಪಘಾತದ ಹೊಡೆತದಿಂದ ಜರ್ಜರಿತನಾಗಿ ಹೋದ. ವಿಧಿಯ ಅನಿರೀಕ್ಷಿತ ಸಿಡಿಲ ಹೊಡೆತಕ್ಕೆ ಸಿಲುಕಿ ನರಳಿದ ಆ ನಾಯಕ ನಟ ಬೇರ್ಯಾರೂ ಅಲ್ಲ. ಅತ್ಯಲ್ಪ ಕಾಲದಲ್ಲಿ ಸುಮಾರು 70ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ, ಅಲ್ಪಾವಧಿಯಲ್ಲೇ ಅತಿ ಹೆಚ್ಚು ಹಿಟ್ಸ್ ಕೊಟ್ಟ ಚಿತ್ರೋದ್ಯಮದ ಸುಪ್ರೀಂ ಹೀರೋ ಎಂದೇ ಬಿರುದಾಂಕಿತರಾಗಿದ್ದ ನಟ ಶಶಿಕುಮಾರ್. ಹೌದು ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ ಹೊರಟಿರೋದು ಚಿತ್ರರಂಗ ಮರೆತ ಹೆಮ್ಮೆಯ ಕಲಾವಿದರಾದ ಸುಪ್ರೀಂ ಹೀರೋ ಶಶಿಕುಮಾರ್ ಅವ್ರ ಬಗ್ಗೆ. ಶಶಿಕುಮಾರ್ ಆರಂಭದಲ್ಲಿ ಚಿತ್ರೋದ್ಯಮದ ಇತರ ಎಲ್ಲ ನಾಯಕ ನಟರಿಗೂ ಅತ್ಯಂತ ಯಶಸ್ವಿಯಾಗಿ ಸ್ಪರ್ಧೆಯನ್ನು ಕೊಟ್ಟವರು. ಎಲ್ಲಾ ವಿಧದಲ್ಲೂ ಎಲ್ರಿಗೂ ಉತ್ತಮ ಪರ್ಯಾಯ ಕಲಾವಿದರಾಗಿ ಹೊರಹೊಮ್ಮಿದ ಇವರನ್ನ ಆ ಕಾಲದ ಕನ್ನಡದ ಕಮಲ್ ಹಾಸನ್ ಎಂದೇ ಅನೇಕ ಚಿತ್ರ ಸಾಹಿತಿಗಳು ಕರೆದದುಂಟು. ಮೂಲತಃ ಬೆಂಗಳೂರಿನವರೇ ಆದ ಶಶಿಕುಮಾರ್ ಅವರು 1965 ಡಿಸೆಂಬರ್ 2 ಪ್ರಕಾಶ್ ನಾಯಕ್ ಹಾಗೂ ರಾಜೇಶ್ವರಿ ಎಂಬ ದಂಪತಿಗೆ ಬೆಂಗಳೂರಲ್ಲೇ ಜನಿಸ್ತಾರೆ. ಶಶಿಕುಮಾರ್ ಅವರ ಜನ್ಮನಾಮ ಶಶಿಕುಮಾರ್ ನಾಯಕ್ ಎಂದು. ಶಶಿಕುಮಾರ್ ಅವರ ಪೋಷಕರ ಒಟ್ಟು 3 ಮಕ್ಕಳಲ್ಲಿ ಇವರು ಮಧ್ಯದವರು. ಓದಿನಲ್ಲಿ ಜಾಣರಾಗಿದ್ದ ಶಶಿಕುಮಾರ್ ಬಾಲ್ಯದಿಂದಲೇ ಚುರುಕಾದ ಸ್ವಭಾವದರಾಗಿದ್ದರು. ಕಾಲೇಜು ದಿನಗಳಿಂದನೂ ನೃತ್ಯ ಕಲೆಯಲ್ಲಿ ಅಭಿರುಚಿ ಹೊಂದಿದ್ದ ಶಶಿಕುಮಾರ್ ಕಾಲೇಜು ಉತ್ಸವಗಳಲ್ಲಿ ಸಕ್ರಿಯರಾಗಿ ಸಾಂಸ್ಕೃತಿಕ ಸಭೆಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ನು ಅವರ ಸಿನಿ ಜರ್ನಿಯ ಬಗ್ಗೆ ಹೇಳೋದಾದ್ರೆ, ಅವರು ಖಳನಟರಾಗಿ ತೆರೆ ಮೇಲೆ ಕಾಣಿಸಿಕೊಂಡ ಮೊಟ್ಟ ಮೊದಲ ಸಿನಿಮಾ ಚಿರಂಜೀವಿ ಸುಧಾಕರ. ಇದು 1988 ಬಿಡುಗಡೆಯಾಗಿತ್ತು. ಹಾಗೂ ಇದರ ನಾಯಕ ನಟ ರಾಘವೇಂದ್ರ ರಾಜ್ಕುಮಾರ್. ಈ ಚಿತ್ರದಲ್ಲಿ ಶಶಿಕುಮಾರ್ ಸಣ್ಣ ಪಾತ್ರದಲ್ಲಿ ನಟಿಸಿದ್ರು ಕೂಡ ಅವರಿಗೆ ಹೆಸರು ತಂದುಕೊಟ್ಟದ್ದು 1989 ಬಿಡುಗಡೆಯಾದ ಕೆವಿ ರಾಜು ನಿರ್ದೇಶನದ ಯುದ್ಧಕಾಂಡ ಚಿತ್ರ. ಈ ಚಿತ್ರದ ಪ್ರಮುಖ ಕಳಪಾತ್ರಕ್ಕೆ ಯಾರನ್ನ ತರೋದು ಅಂತ ನಿರ್ದೇಶಕರಾದ ಕೆವಿ ರಾಜುರವರು ಗೊಂದಲದಲ್ಲಿದ್ದಾಗಲೇ ಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರು ಆದ ಪಿ ನಂಜುಂಡಪ್ಪ ಹಾಗೂ ಅವರ ಸಹಚರರಿಂದ ನಟ ಶಶಿಕುಮಾರ್ ಅವರ ಹೆಸರು ಪ್ರಸ್ತಾಪವಾಗುತ್ತೆ. ಪಿ ನಂಜುಂಡಪ್ಪ ಈ ಹಿಂದೆ ನಟ ಶಂಕರ್ ನಾಗರ ಸಾಂಗ್ಲಿಯಾನ ಚಿತ್ರಕ್ಕೆ ಕತೆ ಬರೆದು ನಿರ್ದೇಶನ ಮಾಡಿದ್ರು. ಅವರ ಸಜೆಷನ್ ಮೇರೆಗೆ ಶಶಿಕುಮಾರ್ ಅವರನ್ನ ಆರಿಸಿಕೊಂಡ್ರು. ಇದಾದ ಬಳಿಕ ಶಶಿಕುಮಾರ್ ಅವರ ವಿಲನಿಶ್ ಮ್ಯಾನರಿಸಂ ಈ ಚಿತ್ರದ ಮೂಲಕ ಕ್ಲಿಕ್ ಆಗಿ ಮುಂದಿನ ಅವರ ನಟನೆಯ ಇಂದ್ರಜಿತ್, ಚಾಲೆಂಜ್ ಗೋಪಾಲಕೃಷ್ಣ, ಮೃತ್ಯುಂಜಯ, ಎಸ್ಪಿ ಸಾಂಗ್ಲಿಯಾನ ಪಾರ್ಟ್ 2 ಮುಂತಾದ ಚಿತ್ರಗಳಲ್ಲಿ ಸರಣಿಯಾಗಿ ವಿಲನ್ ಪಾತ್ರಗಳಲ್ಲಿ ನಟಿಸಿ ಗೆದ್ರು. ಪ್ರಪ್ರಥಮವಾಗಿ ಶಶಿಕುಮಾರ್ ಅವರು ವಿಲನ್ ಪಾತ್ರದಿಂದ ಸೆಕೆಂಡ್ ಹೀರೋ ಪಾತ್ರಕ್ಕೆ ಬಡ್ತಿ ಪಡೆದದ್ದು 1990 ರಿಲೀಸ್ ಆದ ರಾಣಿ ಮಹಾರಾಣಿ ಚಿತ್ರದ ಮೂಲಕ. ಇದರಲ್ಲಿ ಶಶಿಕುಮಾರ್ ಮೊದಲ ಬಾರಿಗೆ ಡ್ರೀಮ್ ಗರ್ಲ್ ಮಾಲಾಶಿ ಜೊತೆ ಜೋಡಿಯಾಗಿ ನಟಿಸಿದ್ರು. ಈ ಚಿತ್ರದ ಮೂಲಕ ಈ ಇಬ್ಬರು ಸ್ಫುರದ್ರೂಪಿ ಜೋಡಿಯ ಕಾಂಬಿನೇಷನ್ ವರ್ಕೌಟ್ ಆಗಿ ಮುಂದೆ 1991-93 ಈ ಜೋಡಿ ಕನ್ನಡ ಚಿತ್ರೋದ್ಯಮವನ್ನು ಅಕ್ಷರಶಃ ಆಳಿದ್ದು ಇಂದಿಗೆ ಇತಿಹಾಸ. 91 ಹೊತ್ತಿಗೆ ಶಶಿಕುಮಾರ್ ವಿಲನ್ ಪಾತ್ರಗಳಿಂದ ಸಂಪೂರ್ಣ ಮುಕ್ತಿ ಪಡೆದು ಫುಲ್ ಟೈಮ್ ಹೀರೋ ಪಾತ್ರಗಳಿಗೆ ಜಂಪ್ ಆಗಿದ್ರು. 1991 ಬಿಡುಗಡೆಯಾದ ಅವರ ಹಾಗೂ ಮಾಲಾಶಿ ಕಾಂಬಿನೇಷನ್ನ ರೆಡಿಮೇಡ್ ಗಂಡ ಚಿತ್ರ ಕಮರ್ಷಿಯಲಿ ಗೆದ್ದಿತ್ತು. 91 ರೆಡಿಮೇಡ್ ಗಂಡ, ಕೊಲ್ಲೂರ ಕಾಳ, ಕಿತ್ತೂರಿನ ಹುಲಿ ಎಂಬ ಮುಂತಾದ ಅವರ ನಟನೆಯ ಒಟ್ಟು 11 ಚಿತ್ರಗಳು ಬಿಡುಗಡೆ ಕಂಡವು. 92 ಅವರ ಅಭಿನಯದ ಕನಸಿನ ರಾಣಿ, ಆತ್ಮ ಬಂಧನ ಮುಂತಾದ 7 ಚಿತ್ರಗಳು ರಿಲೀಸ್ ಆಗಿದ್ವು. 91 ಶಶಿಕುಮಾರ್ ಅವರು ಒಂದು ತಮಿಳು ಚಿತ್ರದ ಹಾಡಿನಲ್ಲೂ ಕೂಡ ಗೆಸ್ಟ್ ರೋಲ್ ಆಗಿ ಕಾಣಿಸಿಕೊಂಡಿದ್ರು. ಹಾಗೂ 92 ತೆಲುಗಿನ ಅಶ್ವಿನಿ ಎಂಬ ಓಟಗಾರ್ತಿ ಅಶ್ವಿನಿ ನಾಚಪ್ಪಾರ್ ಅವರ ಬಯೋಪಿಕ್ ಸಿನಿಮಾದಲ್ಲೂ ಕೂಡ ಪ್ರಮುಖ ಪಾತ್ರವೊಂದರಲ್ಲಿ ಅವರು ನಟಿಸಿದ್ರು. ಹೀಗೆ ಖಳನಾಗಿ ಎಂಟ್ರಿ ಕೊಟ್ಟ ಯಾವ ಬ್ಯಾಕ್ ಬೋನ್ ಇಲ್ಲದ ಸಾಮಾನ್ಯ ನಟನೊಬ್ಬ
ಇಡೀ ಚಿತ್ರರಂಗವೇ ಗುರುತಿಸುವ ಮಟ್ಟಿಗೆ ಬೆಳೆಯುತ್ತಾ ಹೋದ ಆತನಲ್ಲಿನ ಸಾಮರ್ಥ್ಯಕ್ಕೆ ಹಾಗೂ ಕಲೆಗೊಂದು ಉತ್ತಮ ಸಾಕ್ಷಿ. 93ರಲ್ಲಿ ತರ 6 ಕನ್ನಡ ಚಿತ್ರಗಳು, 94ರಲ್ಲಿ 6 ಚಿತ್ರಗಳು, 95ರಲ್ಲಿ 3, ಹೀಗೆ ಶಶಿಕುಮಾರ್ ಅವರು ಅತ್ಯಂತ ಬ್ಯುಸಿ ನಟರಾಗಿ ಅಚ್ಚೊತ್ತಿದ್ರು. 95ರಲ್ಲಿ ಅವರು ತಮಿಳಿನ ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಚಿತ್ರ ಎನಿಸಿದ ಭಾಷಾ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ರ ಸಹೋದರ ಪಾತ್ರದಲ್ಲೂ ಕೂಡ ನಟಿಸಿ ಮಿಂಚಿದ್ರು. 94ರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ರ ಜೊತೆ ಮುತ್ತಣ್ಣ ಚಿತ್ರದಲ್ಲೂ ಕೂಡ ನಟಿಸಿದ್ರು. ಈ ಚಿತ್ರ ಅಂದಿಗೆ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ ಆಗಿ ಹೊರಹೊಮ್ಮಿತ್ತು. ಈ ಮುನ್ನವೇ ಶಶಿಕುಮಾರ್ ಅವರು 90ರಲ್ಲೇ ಮೃತ್ಯುಂಜಯ ಎಂಬ ಚಿತ್ರದ ಮೂಲಕ ಶಿವಣ್ಣರ ಜೊತೆ ನೆಗೆಟಿವ್ ಶೇಡ್ ಇದ್ದ ಸಹೋದರ ಪಾತ್ರದಲ್ಲಿ ನಟಿಸಿದ್ರು. 94ನೇ ಇಸ್ವಿಯಲ್ಲಿ ಕುಂತಿಪುತ್ರ ಚಿತ್ರದ ಮೂಲಕ ಮೊದಲ ಬಾರಿಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಜೊತೆ ನಟಿಸಿದ ಶಶಿಕುಮಾರ್ ಮುಂದೆ ತುಂಬಿದ ಮನೆ, ಹಬ್ಬ, ಯಜಮಾನ ಮುಂತಾದ ಚಿತ್ರಗಳಲ್ಲೂ ಕೂಡ ವಿಷ್ಣುರವರ ಜೊತೆ ನಟಿಸಿದ್ರು. 97-98ರ ಸಮಯದಲ್ಲಿ ಶಶಿಕುಮಾರ್ ಬಹು ಬೇಡಿಕೆಯ ನಟರಾಗಿದ್ರು. ಈ ಹೊತ್ತಿಗಾಗಲೇ ಅವರ ನಟನೆಯ ಸುಮಾರು 70ಕ್ಕೂ ಹೆಚ್ಚಿನ ಚಿತ್ರಗಳು ತೆರೆ ಕಂಡು ಅದರಲ್ಲಿ ಮುಕ್ಕಾಲು ಪಾಲು ಸಿನಿಮಾಗಳೆಲ್ಲ ಭರ್ಜರಿ ಯಶಸ್ಸನ್ನ ಕಂಡಿದ್ವು. ಅದು 1998ನೇ ಇಸ್ವಿಯ ಜುಲೈ ತಿಂಗಳ ಕೊನೆಯ ದಿನ. ಶಶಿಕುಮಾರ್ ಅವರು ಬಾರೋ ನನ್ನ ಮುದ್ದಿನ ಕೃಷ್ಣ ಎಂಬ ಚಿತ್ರದ ಕೊನೆ ಹಂತದ ಚಿತ್ರೀಕರಣದಲ್ಲಿದ್ದ ಸಮಯ ಅದು. ಶಶಿಕುಮಾರ್ ಅವರು ಎಂದಿನಂತೆ ಶೂಟಿಂಗ್ ಮುಗಿಸಿ ತಮ್ಮ ಮಾರುತಿ ಕಾರಲ್ಲಿ ಮನೆಗೆ ಹೊರಟಿದ್ರು. ಮನೆಯಿಂದ ಅವ್ರ ಮಗಳು ಐಶ್ವರ್ಯ ಫೋನ್ ಮಾಡಿ ಬರುವಾಗ ಐಸ್ ಕ್ರೀಮ್ ಹಾಗೂ ತಿನ್ನಲು ಕೇಕ್ ಅನ್ನ ತರೋದಕ್ಕೆ ಕೇಳ್ಕೊಂಡಾಗ ಶಶಿಕುಮಾರ್ ಅವರು ತಮ್ಮ ಕಾರನ್ನ ಬೆಂಗಳೂರಿನ ಶಿವಾನಂದ ಸರ್ಕಲ್ ಕಡೆಗೆ ತಿರುಗಿಸ್ತಾರೆ. ಆ ಸಮಯದಲ್ಲಿ ನಿಧಾನವಾಗಿ ಮಳೆ ಕೂಡ ಬೀಳ್ತಾ ಇತ್ತು. ಆಗ ಎದುರುಗಡೆಯಿಂದ ಒಂದು ದೊಡ್ಡ ಬೆಳಕೊಂದು ಅವರ ಮುಖಕ್ಕೆ ಬೀಳ್ತು ಅಷ್ಟೇ. ಬಹುಶಃ ಎದುರುಗಡೆ ಯಾವುದೋ ಗಾಡಿ ಬರ್ತಾ ಇದೆ ಅಂತ ತಿಳಿದು ಸ್ಟೇರಿಂಗ್ ಅನ್ನ ಬಲಕ್ಕೆ ತಿರುಗಿಸಿದ್ರು ಅಷ್ಟೇ. ಅದ್ಯಾವ ವಾಹನ ಬಂದು ಗುದ್ದಿತ್ತು ಗೊತ್ತಿಲ್ಲ. ಅವರ ಕಾರು ಸಂಪೂರ್ಣ ಜಖಂ ಆಗಿತ್ತು. ಗುದ್ದಿದ ರಭಸಕ್ಕೆ ಶಶಿಯವರ ಮುಖ ಮುಂದಿನ ಸ್ಟೇರಿಂಗ್ಗೆ ತಗುಲಿ ಮುಖ ಗಂಭೀರ ಗಾಯಗಳಿಗೆ ಒಳಗಾಗುತ್ತೆ. ರಕ್ತಸಿಕ್ತವಾದ ಅವರ ಮುಖ, ಕೈ ಕಾಲುಗಳು ಸಂಪೂರ್ಣ ರಕ್ತದಿಂದ ತೊಯ್ದಿದ್ವು. ಮೂರ್ಛೆ ಹೋಗಿದ್ದ ಅವರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಅವರ ಹಣೆ, ಮೂಗು ಹಾಗೂ ಕಣ್ಣುಗಳಿಗೆ ಗಂಭೀರ ಪೆಟ್ಟು ತಗುಲಿತ್ತು. ಯಾರು ಹೇಗೆ ಯಾವ ಕಡೆಯಿಂದ ಬಂದು ಗುದ್ದಿದ್ರು ಅಂತ ನನಗೆ ತಿಳಿಯಲಿಲ್ಲ. ನನಗೆ ಅದು ಈಗಲೂ ಗೊತ್ತಿಲ್ಲ, ಆ ಅಪಘಾತ ಯಾಕಾಯಿತು ಅಂತ. ಏಟು ಬಿದ್ದ ತೀವ್ರತೆಗೆ ನನ್ನೆರಡೂ ಕಣ್ಣುಗಳು ತಮ್ಮ ಸ್ಥಾನದಿಂದಲೇ ಬೇರ್ಪಟ್ಟು ಹೊರಬಂದಿದ್ವು. ಅದೊಂದು ಭೀಕರ ಸನ್ನಿವೇಶ. ನಾನು ಎದುರಿಸಿದ ಅತ್ಯಂತ ವಿಲಕ್ಷಣ ಸಂದರ್ಭ ಅದು. ನನ್ನದು ಲಕ್ಷಾಂತರ ರೂಪಾಯಿಗಳನ್ನ ಸಂಪಾದಿಸಿದ್ದ ಕೈ. ಆದರೆ ಈ ಒಂದು ಘಟನೆ ಆದ್ಮೇಲೆ 10,000 ರೂಪಾಯಿಗೋಸ್ಕರ ತುಂಬಾ ಒದ್ದಾಡಿದ್ದೀನಿ. ನನ್ನ ಸಹಾಯಕ್ಕೆ ಆಗ ಯಾರೂ ಒದಗಲಿಲ್ಲ. ಆ ಒಂದು ಅಪಘಾತ ಸಂಭವಿಸಿ ಜೀವನ ಅತ್ಯುತ್ತಮ ಪಾಠವನ್ನು ನನಗೆ ಕಲಿಸ್ಕೊಡ್ತು. ಇವು ಇತ್ತೀಚೆಗೆ ಒಂದು ಕಾರ್ಯಕ್ರಮವೊಂದರಲ್ಲಿ ಶಶಿಕುಮಾರ್ ಅವರು ಈ ಭೀಕರ ದುರ್ಘಟನೆಯನ್ನ ಸ್ಮರಿಸಿಕೊಂಡ ಬಗೆ. ಶಶಿಕುಮಾರ್ ಅವರು ಅಕ್ಷರಶಃ ಬರಿಗೈಯಾಗಿದ್ರು. ಅಪಘಾತ ಆದ್ಮೇಲೆ ಅವರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ವಂತೆ, ಅವರ ಕೈಯಲ್ಲಿ ನಟನೆ ಮಾಡೋದಕ್ಕೆ ಸಾಧ್ಯವಿಲ್ವಂತೆ ಎಂಬಂತಹ ಪುಕಾರಗಳು ಕೂಡ ಆಗ ಗಾಂಧಿನಗರದ ತುಂಬಾ ಓಡಾಡಿದ್ವು. ಇಂತಹ ಸುದ್ದಿಗಳಿಂದ ಅವರಿಗೆ ಸಂಪೂರ್ಣ ಅವಕಾಶಗಳು ಕೈ ತಪ್ಪಿದ್ವು. ಒಬ್ಬಂಟಿಯು ಕೂಡ ಆಗಿದ್ರು. ಸರಿಸುಮಾರು 1 ವರ್ಷದ ಸುದೀರ್ಘ ಸಮಯ ತೆಗೆದುಕೊಂಡ ಅವರು ಇನ್ನೇನು ತನ್ನ ನಟನಾ ಕೆರಿಯರ್ ನಿಂತು ಹೋಯಿತು ಎನ್ನುವಷ್ಟರ ಮಟ್ಟಿಗಿನ ಹತಾಶೆ ಕಾಡಿತ್ತು. ಅವರ ಮನೆಯಲ್ಲಿದ್ದ ಎಲ್ಲಾ ಕನ್ನಡಿಗಳನ್ನು ಕೂಡ ವರ್ಷಗಟ್ಟಲೆ ತೆಗೆದಿಡಲಾಗಿತ್ತು. ಶಶಿಕುಮಾರ್ ಅವರು ಎಲ್ಲಿ ತಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅವರ ಮನಸ್ಥಿತಿ ಇನ್ನಷ್ಟು ಹದಗೆಡಬಹುದು ಎಂಬ ಕಾರಣಕ್ಕೆ ಎಷ್ಟೋ ತಿಂಗಳುಗಳ ಕಾಲ ಕನ್ನಡಿಯನ್ನೇ ಉಪಯೋಗಿಸಿರಲಿಲ್ಲ. ಈ ಸಮಯದಲ್ಲಿ ಅವರಿಗೆ ಅಪಘಾತದ ಬಳಿಕ ಖಳನಾಯಕ ಎಂಬ ಚಿತ್ರದ ಮೂಲಕ ಪುನಃ ಅವಕಾಶ ಸಿಕ್ತು. ಇದಾದ ಬಳಿಕ 2000 ಮತ್ತು 2001 ಇಸ್ವಿಗಳಲ್ಲಿ ಯಾರಿಗೆ ಸಲ್ಲುತ್ತೆ ಸಂಬಳ, ಯಜಮಾನ, ಬಹಳ ಚೆನ್ನಾಗಿದೆ, ಕನಸುಗಾರ ಮುಂತಾದ ಚಿತ್ರಗಳಲ್ಲಿ ಶಶಿಕುಮಾರ್ ನಟಿಸಿದರಾದರೂ ಮುಂಚಿನ ಸ್ಟಾರ್ಡಮ್ ಅವರಿಗೆ ಎಟುಕಲಿಲ್ಲ. ಅಪಘಾತದ ಬಳಿಕ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು ಕೂಡ ಭದ್ರವಾಗಿ ನೆಲೆಯೂರೋದಕ್ಕೆ ಆಗಲಿಲ್ಲ. ಸಿನಿಮಾದಲ್ಲಿ ಇನ್ನೇನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಅರಿತ ಅವರು ರಾಜಕೀಯದ ಕಡೆ ಮುಖ ಮಾಡಿದರು. ಚಿತ್ರದುರ್ಗವನ್ನು ಪ್ರತಿನಿಧಿಸಿ 13ನೇ ಲೋಕಸಭಾ ಸದಸ್ಯರಾಗಿ ಬಹುಮತದಿಂದ ಗೆದ್ದು ಆಯ್ಕೆ ಕೂಡ ಆದರು. ಚಿತ್ರದುರ್ಗದಲ್ಲಿ ಶಶಿಕುಮಾರ್ ತಾವು ಸಂಸದರಾದ ಮೇಲೆ ಇಲ್ಲಿನ ಪ್ರತಿ ತಾಲೂಕಿನ ಹಳ್ಳಿ ಹಳ್ಳಿಗೂ ಭೇಟಿ ಇತ್ತು. ತಮ್ಮ ಕಾರ್ಯಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ ಅವರ ಮೇಲೆ ಈಗಲೂ ಕೂಡ ದುರ್ಗದ ಜನ ಅಪಾರ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಸದ್ಯ ರಾಜಕೀಯದಿಂದಲೂ ದೂರ ಉಳಿದಿರುವ ಶಶಿಕುಮಾರ್ ಅವರು ಬೆರಳೆಣಿಕೆ ಚಿತ್ರಗಳಲ್ಲಿ ಆಗೀಗ ಕಾಣಿಸ್ಕೊಳ್ತಾರೆ. ಸರಸ್ವತಿ ಎಂಬುವರನ್ನ 1993 ಜೂನ್ನಲ್ಲಿ ಮದುವೆಯಾದ ಶಶಿಕುಮಾರ್ ಅವರಿಗೆ ಐಶ್ವರ್ಯ ಹಾಗೂ ಅಕ್ಷಿತ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಶಶಿಯವರ ಮಗ ಅಕ್ಷಿತ್ ಕನ್ನಡದಲ್ಲಿ ಯುವ ನಾಯಕ ನಟನಾಗಿ ಎಂಟ್ರಿ ಕೊಡುವ ಬಗ್ಗೆ ಈಚೆಗೆ ಚರ್ಚೆಯಾಗಿತ್ತು. ಶಶಿಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕಿ ಅವರು ಇನ್ನಷ್ಟು ಕನ್ನಡ ಚಿತ್ರಗಳಲ್ಲಿ ಮಿಂಚಿ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.